ಭ್ರಷ್ಟಾಚಾರ ಆರೋಪ ಹೊತ್ತಿರೋರಿಗೂ ಟಿಕೆಟ್ ಇದೆ ರೌಡಿ ಶೀಟರ್ಗೂ ಟಿಕೆಟ್ ಇದೆ ಅನ್ನೋದು ಈಗ ಹೊಸ ಸಂಶೋಧನೆ ಮಧುಗಿರಿಯಲ್ಲಿ ಆಗಿರೋ ಅಭ್ಯರ್ಥಿಯವರು ಐ ಎಂ ಎ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಂತೆ ಸಿ ಬಿ ಐ ಲೋಕಾಯುಕ್ತ ವಿಚಾರಣೆ ಇದೆ ಆರೋಪಿ ಅಷ್ಟೇ ತಾನೇ ಹೌದು ಓಕೆ ಮಾರ್ಚ್ ಒಂಬತ್ತನೇ ಹತ್ತಿರ ರಾಜೀನಾಮೆ ಕೊಟ್ಟೇನೋ ಅವ್ರು ನಿಂತಿದ್ದಾರೆ ಚಿತಾಪುರದಲ್ಲಿ ಯಾವುದೋ ರೌಡಿ ಶೀಟ್ ಇದೆ ಅಂತ ಯಾರು ಮಣಿಕಂಠ ರಾಥೋಡ್ ಅನ್ನೋರ್ದು ಇದನ್ನೆಲ್ಲ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ ದಟ್ಸ್ ಓಕೆ ಅದೆಲ್ಲ ಆರೋಪಿ ಅಂತ ಬಿಜೆಪಿ ಸಮರ್ಥನೆ ಮಾಡ್ಕೊಂಡಿದೆ ಕಾಂಗ್ರೆಸ್ನವ್ರದ್ದು ಎದೆ ನಡುಗೋ ರೀತಿ ಪಟ್ಟಿ ಇದೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಕಾಂಗ್ರೆಸ್ನವರ ಎದೆ ನಡುಗುವ ರೀತಿ ಪಟ್ಟಿ ಸರಿ ಎಲ್ಲ ಪಟ್ಟಿ ಎಲ್ಲ ತಣ್ಗಾದರೆ ಬಂಡಾಯ ಪಂಡಾಯ ಎಲ್ಲ ನಾಳೆ ಇನ್ನೊಂದು ಪಟ್ಟಿ ಬೋರತ್ತಂತೆ ಬಿಜೆಪಿ ಗೊತ್ತಾಯ್ತಕ್ಕೆ ಕಳ್ಸ ಕೊಟ್ಟವನೇ ಕೊಟ್ಟವನಂತ ಅಲ್ವಾ ಏನ್ ಅವ್ರು ಹೇಳ್ತಕ್ಕಂಥ ವೇದಿಕೆ ಮೇಲೆ ಅವ್ರು ಏನ್ ಹೇಳ್ತಾರೆ ಅದಕ್ಕೂ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅವ್ರದ್ದು ವ್ಯತ್ಯಾಸ ಮೊದ್ಲಿಂದ ನೋಡ್ತಾ ಇದೇವೆ ಅದರಿಂದ ಏನ್ ಅದಕ್ಕೇನು ಆಶ್ಚರ್ಯ ಪಡ ಅಂತದೇನಿಲ್ಲ ಅವ್ರ ಜೊತೆಲಿ ಇರರೇ ಈಗ ಕಾಳಸ ಮಣಿಕಾಂತ್ ರಾಥೋಡ್ ಅವರು ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಎಷ್ಟೋ ವರ್ಷಗಳಿಂದ ರಾಜಕೀಯ ಹೋರಾಟ ಮಾಡ್ತಿರುವಂತಹ ಕಾರಣಕ್ಕೋಸ್ಕರ ರಾಜಕೀಯ ಪ್ರೇರಿತವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ಅವ್ರ ಸರ್ಕಾರ ಇದ್ದಾಗಿಂದ ಸೇರ್ಕೊಂಡು ಮತ್ತೆ ಅಲ್ಲಿನ ಲೋಕಲ್ ಪೊಲೀಸನ್ನ ಮತ್ತೊಬ್ಬರನ್ನ ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ಇಲ್ಲ ಸಲದ ಸುಳ್ಳು ಕೇಸ್ ಹಾಕಿಸಿ ಅವ್ರ ಮೇಲೆ ಈಗ ಹಾಲಿ ಯಾವುದೇ ಆರೋಪಗಳಿಲ್ಲ ಒಂದ್ಸರಿ ಆರೋಪಗಳು ಇತ್ತು ಅದರಿಂದ ಹೊರಗಡೆ ಬಂದಿರೋದ್ರಿಂದ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಎದೆ ನಡಕ ಆಗ್ಬೇಕು ಅಳತೆ ಮಾಡಿ ತೂಗಿ ನೆನೆ ನೂರ ಎಂಬತ್ತೊಂಬತ್ತು ಜನದ್ದು ಕೂಡ ಘೋಷಣೆ ಮಾಡಿದ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಮಾಧಾನ ಆಗಿದೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರ ಮನಸ್ಸನ್ನ ಗೆದ್ದು ಪೂರ್ಣ ಬಹುಮತ ಪಡೆದಂತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರ ದ್ರೌಡಿ ಇಂದ ತೆಗೆದಿರಬಹುದು ಅವ್ರ ಆರೋಪಿ ಅಲ್ಲದೇ ಇರಬಹುದು ಈಗ ಒಂದು ವೇಳೆ ಅದು ಆಗಿದ್ರೆ ಇನ್ನು ಉಳ್ಕೊಂಡಿದ್ರೆ ತೇಜಸ್ವಿ ಸೂರ್ಯ ಕಾನೂನು ಅಂತಾನೆ ಓದಿರೋದು ತೇಜಸ್ವಿ ಸೂರ್ಯ ಅವ್ರ ಕಾನೂನು ತಾನೇ ಓದಿರೋದು ನಂಗೆ ಒಂದೊಂದ್ಸರಿ ಡೌಟ್ ಬಂದ್ಬಿಡುತ್ತೆ ಹಂಗೆ ಅವರು ಅದನ್ನು ಅದನ್ನು ತೆಗೆಸ್ಲಿಕ್ಕೆ ಇರೋ ಪರಿಣಾಮ ಈಶ್ ಚಾಲೆಂಜ್ ಇಟ್ ಇಂದಿ ಹೈಕೋರ್ಟ್ ತಾನೆ ಪೊಲಿಟಿಕಲಿ ಮೋಟಿವೇಟೆಡ್ ರೌಡಿ ಶೀಟ್ರನ್ನು ಹಾಕಿದರೆ ಮಾಡಿದಾರಲ್ಲ ಬೇರೆಯವರು ಮಾಡಿ ಗೆದ್ದಿದಾರಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಇದ್ದಾಗ ಸುಳ್ಳ ಹಾಂ ವರ್ಣಾದಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಸೋಮಣ್ಣವ್ರನ್ನೂ ಕನಕಪುರದಲ್ಲಿ ಶಿವಕುಮಾರ್ನ ಅಶೋಕನ್ನು ಅಶೋಕನ ಇಳಿಸೋಕ್ಕೆ ಕಣಕ್ಕಿಳಿಸಿದ್ದಾರೆ ಸರಿ ಈಗ ಇದು ಶಾಕ್ ಅಂತ ನಮ್ಮನ್ನು ಕಂಡ್ರೆ ಬಿ ಜೆ ಪಿಗೆ ಎಷ್ಟು ಭಯ ನೋಡಿ ಅಂತ ಕಾಂಗ್ರೆಸ್ ಕಾಲೆಳೆದಿದೆ ಅದೆಂಗ್ರೀ ಆಗತ್ತೆ ನಾಳೆ ಹಾಗಾದರೆ ನೀವು ಯಾವುದಾದ್ರು ಒಂದು ಕ್ಯಾಂಡಿಡೇಟ್ ವಿರುದ್ಧ ಇನ್ನೊಬ್ಬರನ್ನು ಹಾಕಿದ್ರೆ ಅವ್ರನ್ನು ಕಂಡ್ರೆ ನಿಮ್ಗೆ ಅಷ್ಟು ಭಯವೇ ಏನಕ್ಕೆ ಭಯ ಅದು ಇಟ್ಸ್ ಪಾರ್ಟ್ ಆಫ್ ಎ ಗೇಮ್ ಅಪ್ಪ ಅದನ್ನಂಗೆ ಸ್ವೀಕಾರ ಮಾಡಿ ಕರೆಕ್ಟ್ ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಸ್ಪರ್ಧೆ ಮಾಡಿ ಅಂತ ಸಿದ್ದರಾಮಯ್ಯ ಗರಮ್ ಆಗಿದ್ದಾರೆ ಅವ್ರು ಯಾರಾದರೂ ಆಪ್ತರ ಜೊತೆ ಚರ್ಚೆ ಮಾಡಿದಾರಂತೆ ಕಾರ್ಯತಂತ್ರದ ಬಗ್ಗೆ ಸೋಮಣ್ಣ ಚರ್ಚೆ ಮಾಡ್ತಿದ್ದಾರಂತೆ ಕನಕಪುರದಲ್ಲಿ ಅಶೋಕ್ ಸ್ಪರ್ಧೆಯನ್ನು ಡಿ ಕೆ ಬ್ರದರ್ಸ್ ಸ್ವಾಗತಿಸಿದ್ದಾರೆ ಇಮ್ಮ ಸ್ವಾಗತ ಮಾಡಿದೆ ಏನು ವಿರೋಧ ಮಾಡೋಕ್ಕಾಗತ್ತ ಅವ್ರ ಕೈಯಲ್ಲಿ ನೀವಿಬ್ಬರು ನೀವು ಇಬ್ಬರು ಏನು ವಿರೋಧ ಮಾಡ್ತೀರಾ ಕನಕಪುರದ ಎಂಟ್ರೆನ್ಸಲ್ಲಿ ಬಾಡ್ ಹಾಡ್ಕೊಂಡು ನಿಂತ್ಕತ್ತೀರಾ ಇಬ್ಬರೂ ಸೋಮಣ್ಣ ಅಶೋಕ್ ಒಳಗೆ ಬರಬಾರದು ಅಂತ ನಿಂತ್ಕೊಳ್ಳೋಕ್ಕಾಗತ್ತ ನಿಮ್ಮ ಕೈಯಲ್ಲಿ ಸ್ವಾಗತ ಮಾಡಲೇಬೇಕು ಏನಿದೆ ಸರಿ ಸೋಮಣ್ಣ ಬಿ ಎಸ್ ವೈನ್ ಭೇಟಿ ಮಾಡಿದ್ದಾರೆ ಸೋಮಣ್ಣ ವಿಜೇಂದ್ರ ಮತ್ತೆ ಕೋಲ್ಡ್ ವಾರ್ ಇಲ್ಲ ಅನ್ನೋದು ಕಾಣ್ತಾ ಯಾಕಂದರೆ ವಿಜೇಂದ್ರ ಹೇಳಿದ್ದಾರೆ ಪಕ್ಷ ಹೇಳಿದ್ರೆ ಅಲ್ಲೂ ಕ್ಯಾನ್ವಾಸ್ ಮಾಡೋದೇ ಅಂತ ಹೇಳಿದ್ದಾರೆ

ಪಕ್ಷ ನನ್ನ ಮೇಲೆ ಗೌರವ ಇಟ್ಟು ನಂಬಿಕೆ ಇಟ್ಟು ಆದ್ರಿಂದ ಕೊಟ್ಟಿದ್ದಾರೆ ಅದು ಹೋಗ್ತಾ ಸಿದ್ದರಾಮಯ್ಯವರು ಈ ರಾಜ್ಯದ ಆ ಪಕ್ಷದ ಒಬ್ಬ ನಾಯಕರು ನನಗೆ ಆ ತರದ ಒಂದು ಸಣ್ಣದು ಕೂಡ ಇಲ್ಲ ಪಕ್ಷ ತೀರ್ಮಾನ ಮಾಡಿದೆ ನನ್ನ ಕೆಲಸ ನಾನು ಪ್ರಾರಂಭ ಮಾಡ್ತೀನಿ ನಾನು ನಮ್ಮ ಕೇಂದ್ರದ ವರಿಷ್ಠರು ನಮ್ಮ ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರೊಂದು ಅಪೇಕ್ಷೆಯಂತೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ವರ್ಣ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲೇ ಚುನಾವಣೆ ನಿಂತರೂ ಕೂಡ ನಮ್ಮ ಹಳೆ ಮೈಸೂರು ಭಾಗದ ಒಡನಾಟ ಇರಬಹುದು ನಮ್ಮ ಕಾರ್ಯಕರ್ತರ ಜೊತೆ ಸಂಬಂಧಗಳು ಯಾವುದನ್ನು ಕೂಡ ಬಿಡೋದಿಲ್ಲ ಬೋಮಣ್ಣ ಅವರು ಕೂಡ ಒಬ್ಬರು ಹಿರಿಯರಿದ್ದಾರೆ ಪಕ್ಷ ಏನ ಆದೇಶ ಭಾಗ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅವರು ಚೆಸ್ ಆಡ್ತಾ ಇದ್ದಾರೆ ನಾವು ಚೆಸ್ ಆಡ್ತಾ ಇದೀವಿ ಅವ್ರು ಆಡ್ಲಿ ಶುಭವಾಗಲಿ ಯಶಸ್ಸಾಗ್ಲಿ ರಾಜಕಾರಣ ಅಂತ ಅಂದರೆ ಹೋರಾಟ ಇರಬೇಕು ನನಗೇನು ಹೊಸ ಎಂಬತ್ತೈದರಲ್ಲೇ ದೇವೇಗೌಡರ ಮೇಲೆ ಹೋರಾಟ ಮಾಡಿದವನು ಕುಮಾರಣ್ಣನ ಮೇಲೆ ಹೋರಾಟ ಮಾಡಿದವನು ನನ್ನ ಇಡೀ ಜೀವನ ಹೋರಾಟದಲ್ಲಿ ನಿಂತಿದೆ ಈಗ ಹೋರಾಟ ಮಾಡ್ತೀನಿ ಬಿಜೆಪಿ ಯಾವತ್ತು ಚುನಾವಣಾ ಸ್ಟ್ರಾಟಜಿ ಮಾಡೋದ್ರಲ್ಲಿ ನಂಬರ್ ಒನ್ ಮೊದಲ ಬಾರಿಗೆ ನನಗೂ ಕೂಡ ಎರಡು ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನನಗೂ ಒಂಥರ ಸರ್ಪ್ರೈಸ್ ನನಗೆ ಬಹಳ ಕಾನ್ಫಿಡೆಂಟ್ ಇದೆ ಸ್ಪರ್ಧೆ ಮಾಡುವಂತದ್ದು ಪಾರ್ಟಿ ತೀರ್ಮಾನ ಮಾಡಿದೆ ಸಿದ್ದರಾಮಯ್ಯ ವರುಣ ಭದ್ರಕೋಟೆ ಅಲ್ಲಿ ಯಾಕೆ ಸೋತ್ರವರು ಇಂದಿರಾ ಗಾಂಧಿ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಗೆಲುವು ಸೋಲು ಅನ್ನೋದು ಅಲ್ಲಿ ಕನ ರೈಟ್ ಇದೆ ಇರಿಟೇಷನ್ ಯಾಕೆ ತೋರಿಸ್ಕೊತೀರಿ ನೀವು ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ ವರುಣಪ್ಪ ನನ್ನ ಪ್ರಕಾರದಲ್ಲೂ ಹೌದು ವರ್ಣದಲ್ಲಿ ಈಸ್ ಪ್ರತಿ ಸ್ಟ್ರಾಂಗ್ ಯಾವ ಅನುಮಾನವೂ ಇಲ್ಲ ಅದರಲ್ಲಿ ನೀ ಲೈ ಟು ಫೇಸ್ ಇಟ್ ಅದಕ್ಕೆ ಇರಿಟೇಷನ್ ಮಾಡಿ ಪಾಪ ಕೇಳಿ ರಿಪೋರ್ಟರ್ಗೆ ಕೇಳಿದಂಗೆ ನೀನು ಮಾಡ್ಯಾ ಅಂತ ಕೇಳೋದು ಅವನು ಮಾಡೋದಾಗಿದ್ದರೆ ನಿಮ್ಮ ಮುಂದಕ್ಕೆ ಯಾಕೆ ಮೈಕಿಟ್ಸಂಗೆ ಬರ್ತಿದ್ದ ಅವನು ಪಾಪ ಅವ್ರು ಯಾರೇ ಆಗಿರಲಿ ನಿಮ್ಮ ಮುಂದಕ್ಕೆ ಯಾಕೆ ಬರ್ತಿದ್ದ ಪಾಪ ಅವನು ಅವನು ಬಿ ಪಾಮ್ ತಗೊಂಡು ಬರ್ರಿ ಅಖಾಡದಲ್ಲಿ ಮೀಟ್ ಮಾಡೋಣ ಅಂತ ಅಲ್ಲಿ ಮೀಟ್ ಮಾಡ್ತಿದ್ದ ಪಾಪ ನಿಮ್ಮ ಇರಿಟೇಷನ್ಸ್ ಟ್ರಾನ್ಸ್ಫರ್ ಮಾಡಬೇಡಿ ಸುಮ್ಮನೆ ಆ್ಯಂಡ್ ಯು ಆರ್ ಪ್ರತಿ ಸ್ಟ್ರಾಂಗ್ ಅಷ್ಟು ಸುಲಭ ಅಲ್ಲ ಸೋಮಣ್ಣಗಲ್ಲಿ ಜಾತಿ ಬಿಟ್ಟಿದೆ ಅಂತ ತಕ್ಷಣ ಗೆಲ್ಸ್ಬಿಡಕ್ಕಾಗತ್ತಾ ಎಲ್ಲರೂ ಬಟ್ ಒಂದು ಫೈಟ್ ಅಂತೂ ಇದ್ದೇ ಇರುತ್ತಲ್ಲ ಎಲ್ಲ ಕಡೆನೂ ಇರುತ್ತೆ ಫೈಟ್ ಯಾಕಿರಲ್ಲ ಪ್ರಬಲ ಸ್ಪರ್ಧೆಗಳಿದ್ರೆ ಮತ್ತೆ ಬಿಜೆಪಿ ಆ ತಂತ್ರಕ್ಕೆ ಪ್ರತಿತಂತ್ರ ಹೆಣಿಯೋದು ಕಾಂಗ್ರೆಸ್ ಸಿದ್ಧವಾಗ್ತಾ ಇದೆ ಏನ್ ಆ ತಂತ್ರ ಪ್ರತಿತಂತ್ರ ತಂತ್ರ ನೋಡೋಣ ಚಾಮರಾಜನಗರದಲ್ಲಿ ಲಿಂಗಾಯಿತರ ಬಂಡಾಯ ಸ್ಪರ್ಧೆ ಮಾಡಿಸ್ಬಿಟ್ರೆ ಹೆಂಗೆ ಅಂತೇನೋ ಒಂದು ಪ್ಲಾನ್ ಅಂತೆ ಕಾಂಗ್ರೆಸ್ನವರಿಗೆ ಈಗ ಏನ್ ಯಾರು ಏನು ಬೇಕಾದ್ರೂ ಪ್ಲಾನ್ ಮಾಡ್ಬೋದು ಅದರಲ್ಲಿ ಏನಿದೆ ಬೇಕು ಬೇಡ ಯುದ್ಧ ಎಂದರೆ ಅದೇ ಯಾವ ಅಸ್ತ್ರ ಪ್ರಯೋಗ ಮಾಡ ಅಶ್ವತ್ಥಾಮೋ ಹತಕ್ಕುಂಜರ ಕೇಳಿಲ್ವಾ ನಾವು ತಂತ್ರ ಅಲ್ವೇನು ಚಕ್ರ ಇದನ್ನ ಬಿಟ್ಟು ಸೂರ್ಯಾಸ್ತ ಆಗೋಯ್ತು ಅನ್ನೋ ತರ ತೋರಿಸೋದು ತಂತ್ರ ಅಲ್ವೇನು ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಅಂತ ಅವನ ಕೈಲಿ ಮಾತು ತಗೊಂಡಿದ್ದು ತಂತ್ರ ಅಲ್ವೇನು ಅಲ್ಲೇ ಇದ್ದಾಗ ತಂತ್ರ ಇಲ್ಲಿ ಇಲ್ಲ ಅಂತಂದ್ರೆ ಹುಲು ಮಾನವರು ಹೆಂಗತ್ತೆ ಆಲ್ ರೈಟ್ ಪದ್ಮನಾಭನಗರ ಅಶೋಕ್ ವರ್ಸಸ್ ಡಿ ಕೆ ಸುರೇಶ್ ನೋ ಐ ಡೋಂಟ್ ಥಿಂಕ್ ಸೊ ಒಂದ್ ಸುಮ್ಮನೆ ಗಾಳಿಪಟ ಬರ್ತಾ ಇದಾರೆ ಅಣ್ಣರ್ಸ್ ಕ್ಯಾಂಡಿಡೇಟ್ ಇದೆ ಒಂದು ಬಿಡ್ತಿದ್ದಾರೆ ಅದು ಇರಲಿ ಅದು ರನ್ ಆಗಲಿ ಸ್ವಲ್ಪ ದಿನ ಅನ್ನೋ ತರ ಹಾಗಾಗಿ ಆ ಚಿಂತೆ ಇದ್ದಂಗಿದೆ ಇಲ್ಲ ಅದು ಸೀರಿಯಸ್ ಅಂತಂದ್ರೆ ಒತ್ತಡ ಬರ್ತಾ ಇದೆ ನಮ್ಮದು ಗಮನದಲ್ಲೂ ಇದೆ ಅಂತಂದು ಇವೆಲ್ಲ ನಾವು ನಾನು ಕೇಳಿಸ್ಕೊಳ್ಳಲ್ಲ ಯಾರು ಬೇಕಾದ್ರೂ ಕೇಳಿಸ್ಕೊಳ್ಳಿ ನಾನು ಕೇಳಿಸ್ಕೊಳ್ಳಲ್ಲ ಯಾರಿಂದ ಒತ್ತಡ ಬರ್ತಾ ಇದೆಯಂತೆ ನಿಲ್ಲದಿದ್ರೆ ಏನು ಒತ್ತಡ ಯಾಕೆ ಬರಬೇಕು ನಿಮಗೆ ಚಾಲೆಂಜ್ ಮಾಡಬೇಕು ಅಂತಿದ್ರೆ ನೀವು ಹೋಗಿ ನಿಲ್ಬೇಕಪ್ಪ ಒಳ್ಳೆ ಕತ್ತಿ ಆಯ್ತು ಅದೇನಾಗತ್ತೆ ನೋಡ ಅಂತ ಸವಾಲು ಯಾವಾಗಲೂ ಹೋರಾಟದಲ್ಲೇ ಇರೋರು ನೀವು ಚಿಗ್ಗಾವಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಿನಯ್ ಕುಲಕರ್ಣಿ ಹಾಕ್ಬೋದು ಅಂತ ಪ್ಲಾನ್ ಅಂತೆ ಈಗ ಹೆಂಗಪ್ಪ ಹಾಕಕ್ಕಾಗತ್ತೆ ಹಂಗದ್ರೆ ಬೊಮ್ಮಾಯಿ ಕಂಡ್ರೆ ಅಷ್ಟು ಪಯಾನ ಕಾಂಗ್ರೆಸ್ಗೆ ಹೋಗಿ ಮತ್ತೆ ಇನ್ನೇನು ಸಿದ್ದರಾಮಯ್ಯ ಅವ್ರ ಹೇಳುವಾಗೆ ಅವ್ರ ಭಯ ಅಂತಂದ್ರೆ ನಿಮಗೂ ಭಯ ಬೊಮ್ಮಾಯಿ ಕಡ್ರೆ ಭಯ ಅದಕ್ಕೆ ಹಾಕ್ತಿರಿ ಅಷ್ಟೇ ಸರಿ ಎಸ್ ಮುಂದಕ್ಕೆ ಹೋಗೋಣ ಮುಂದಕ್ಕೆ ರಾಜಕಾರಣದ ವಿಚಾರದಲ್ಲಿ ಪ್ರಧಾನಿ ಹೇಳೋದೊಂದು ಮಾಡೋದನ್ನು ಅನ್ನೋ ಲೆಕ್ಕಾಚಾರ ಇನ್ನು ಶಿಕಾರಿಪುರದಲ್ಲಿ ವಿಜಯೇಂದ್ರ ವಿಜಯನಗರದಲ್ಲಿ ಸಿದ್ಧಾರ್ಥ ಸಿಂಗ್ ಗೆ ಟಿಕೆಟ್ ಕೊಟ್ಟಿದೆ ಈ ಬೆಳವಣಿಗೆಯನ್ನ ನೋಡಿರುವಂತಹ ಸೋಮಣ್ಣ ಅವರು ತಮ್ಮಿಂದ ತೆರವಾಗಿರುವಂತಹ ಗೋವಿಂದರಾಜನಗರದಲ್ಲಿ ಮಗನಿಗೆ ಪರೋಕ್ಷವಾಗಿ ಟಿಕೆಟ್ ಬಯಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಲ್ಲದೆ ವಿಜಯೇಂದ್ರ ಸ್ಪರ್ಧೆಯನ್ನ ಸಚಿವ ಸೋಮಣ್ಣ ಸಮರ್ಥಿಸಿಕೊಂಡಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಸೋಮಣ್ಣ ಬೆಂಬಲಿಗರು ಅರುಣ್ಗೆ ಗೋವಿಂದರಾಜನಗರ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅತ್ತ ಕಾಗೋಡು ತಿಮ್ಮಪ್ಪನವರ ಪುತ್ರಿ ರಾಜನಂದಿನಿ ಟಿಕೆಟ್ ತಪ್ಪು ಅನ್ನೋ ಕಾರಣಕ್ಕೆ ಬಿಜೆಪಿ ಸೇರ್ಕಾ ತಂದೆ ಕಾಗೋಡು ತಿಮ್ಮಪ್ಪನವರು ಬಹಳ ಬೇಸರಗೊಂಡಿದ್ದಾರೆ ಕರ್ನಾಟಕ ಅಲ್ಲಿ ಮಗ ಮಗ ಇಲ್ಲಿ ಹೆಣ್ಣು ನಾನು ಒಂದು ಕುಟುಂಬಕ್ಕೆ ಹೆಚ್ಚಾಗಿ ಹೊಸದಾಗಿ ಯಾರಿಗೂ ನಾವು ಮಕ್ಕಳಿಗೆ ಕೊಟ್ಟಿಲ್ಲ ಅಂದಿದ್ದಾರೆ ಅದನ್ನ ನಾನು ಸ್ವಾಗತಿಸ್ತೀನಿ ಕತ್ತಿಯವ್ರಿಲ್ಲ ಕತ್ತಿಯವ್ರ ಮಗನಿಗೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಸಾಹೇಬ್ರಿಲ್ಲ ಯಡಿಯೂರಪ್ಪ ಸಾಹೇಬ್ರ ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿಯಾದಂಥ ಸಮಾಜವಾದಿ ಹಿನ್ನೆಲೆಯುಳ್ಳ ಶ್ರೀ ಕಾಗೋಡು ತಿಮ್ಮಪ್ಪ ಅವರ ಮಗಳಾದಂತ ಡಾಕ್ಟರ್ ರಾಜ ನಂದಿನಿ ಇವರು ಇಂದು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾನಮಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸಿನಲ್ಲಿ ಕೂಡ ನಾನು ಕಂಡವನಲ್ಲ ಆಲೋಚನೆ ಮಾಡಿದವನ ಅಲ್ಲ ನಾವು ರಾಜಕಾರಣದಲ್ಲಿ ಒಂದು ಸ್ಥಿರತೆ ಬದ್ಧತೆಯನ್ನು ಇಟ್ಕೊಂಡು ಬೆಳೆದು ಬಂದಂಥವ್ರು ನಾವು ಪಿಯ ಕ್ಷೇರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದರೆ ಇವತ್ತು ನನಗೆ ಹೆರಿಗೆ ಚೂರಿ ಹಾಕಿದಂಗೆ ಆಗಿದೆ ಈ ಕೆಲಸ ಮಾಡಬಾರ್ದಾಗಿತ್ತು ಮಗಳಾಗಿ ಈ ರೀತಿ ಅವಳು ಇದ್ದಾಳೆ ಇದು ದೌರ್ಭಾಗ್ಯ ಇದು ಯಾಕೆ ಅನ್ಕೋಬೇಕು ಸರ್ ನೀವು ಹಂಗೆ ರಾಹುಲ್ ಗಾಂಧಿ ಹೇಳದಂಗೆ ಪ್ರಜಾಪ್ರಭುತ್ವ ಅವರವರ ನಿರ್ಧಾರಗಳು ಬಿಟ್ಟುಬಿಡಿ ಒಬ್ಬ ತಂದೆಯಾಗಿ ನಾನು ಏನು ಹೇಳ್ಬೋದು ಅದು ಹೇಳಿದ್ದೆ ಇದಾದ ಮೇಲೆ ಅವಳು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಯಾಕೆ ಬದ್ದ ಹಾಕೊಳ್ಬೇಕಷ್ಟೇ ಹೇಳ್ಬೇಕು ಅವ್ರಿಗೂ ಹಕ್ಕಿರಬೇಕಲ್ಲ ಯಾರು ಆಗ್ಲಿ ಬಿಜೆಪಿ ಇಂದ ಕಾಂಗ್ರೆಸ್ ಬಂದ್ರು ಅಷ್ಟೇ ಬಟ್ ಒಂದು ಅವರ ಭಾವನೆ ಬಂದಿದಾರಲ್ಲ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿದ್ದಾರೆ ಬಿಜೆಪಿ ಇದಾರೆ ಇದಾರಲ್ಲ ಅದೇ ತರ ಬಿಟ್ಬಿಡಿ ಹೊಸ ಜನರೇಷನ್ ಅವ್ರ ಅವ್ರ ಆಲೋಚನೆ ತಕ್ಕಂತ ಅವ್ರು ಮಾಡ್ಕೋತಾರೇನು ಅನುಭವಿಸ್ಕೋತಾರೆ